ಕನ್ನಡ ವಿತ್ ಕಂಚಗಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಹಮತ್ ಕಂಚಗಾರ್. ಎಸ್, ಇವತ್ತು ಹಳೆ ಕೇಸ್ನ ಫಾಲೋ ಅಪ್ ಎತ್ಕೊಂಡು ನಾನು ನಿಮ್ಮ ಮುಂದೆ ಹಾಜರಾಗ್ತಾ ಇದ್ದೀನಿ. ತಳವಾರ್ ಅವರ, ಅಂದರೆ ದಲಿತ ಅಧಿಕಾರಿ ತಳವಾರ್ ಅವರು ರಿಟೈರ್ಮೆಂಟ್ ಆದರೂ ಕೂಡ ಅವರಿಗೆ ಪೆನ್ಷನ್ ಇನ್ನೂ ಕೂಡ ಬಂದಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನಾನು ಎರಡೆರಡು ಸಾರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಾಲೋ ಅಪ್ ನ್ಯೂಸನ್ನು ನಾವು ಮಾಡಿರುವಂಥದ್ದನ್ನು ನೀವು ಕೂಡ ಗಮನಿಸಿದಿರಿ. ಧಾರವಾಡ ಜಿಲ್ಲೆಯಲ್ಲಿ ಸರ್ವೋದಯ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಿರುವಂತಹ ತಳವಾರ್ ಅವರು ರಿಟೈರ್ಮೆಂಟ್ ಆಗಿ ಬರೋಬ್ಬರಿ 7 ರಿಂದ 8 ತಿಂಗಳಾಗಿದೆ. ಅವರಿಗೆ 8 ತಿಂಗಳ ಪೇಮೆಂಟು ಬಂದಿಲ್ಲ. ಇಲ್ಲೂ ತನಕ ಅವರಿಗೆ ಏನು ಪೆನ್ಷನನ್ನು ಸೆಟ್ಲ್ಮೆಂಟ್ ಮಾಡಬೇಕಾಗಿತ್ತು ಆ ಸೆಟ್ಲ್ಮೆಂಟ್ ಕೂಡ ಆಗಿಲ್ಲ. ಸಾಕಷ್ಟು ಸಂಕಷ್ಟದಲ್ಲಿ ಜೀವನ ಕಳೀತಾ ಇರುವಂತಹ ಏನು ತಳವಾರ್ ಅವರಿದ್ದಾರೆ, ಇವರ ಮನವಿಗೆ ಸರ್ಕಾರ ಹೋಗೊಡ್ತಾ ಇಲ್ಲ. ಯಾಕೆ ಏನು ಅಂತೇಳಿ ಎಷ್ಟೇ ಸಾರಿ ಏನೇ ನೋಟಿಸ್ಗಳು ಹೋದರೂ ಕೂಡ ಈ ಶಿಕ್ಷಣ ಇಲಾಖೆಗೆ ಕ್ಯಾರೇ ಅಂತಿಲ್ಲ. ಎರಡು ಮೂರು ಸಾರಿ ಸಿ ಎಂಗಳು ಪತ್ರ ಬರೆದ್ರು, ಅದ್ರ ಬಗ್ಗೆ ಅವ್ರಿಗೆ ಉತ್ತರನೂ ಇಲ್ಲ. ಎರಡೆರಡು ಸಾರಿ ಹೈಕೋರ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕ್ರಪ್ಪ ಇಟ್ಕೊಂಡು ಕೂತಿದ್ರಿ ಇಷ್ಟೊಂದು ಬ್ಯಾಲೆನ್ಸು, ಅವ್ರದ್ದೇನಿದೆ ಪೆನ್ಷನನ್ನು ಸೆಟ್ಲ್ಮೆಂಟ್ ಮಾಡಿರಿ, ಅವ್ರ ಪೇಮೆಂಟನ್ನು ಸೆಟ್ಲ್ಮೆಂಟ್ ಮಾಡಿರಿ ಅಂಥೇಳಿ ಹೈಕೋರ್ಟು ಎರಡೆರಡು ಸಾರಿ ಹೇಳಿದ್ರು ಕೂಡ DDPU ಸುರೇಶ್ಗೆ ಈ ಬಗ್ಗೆ ಚಕಾರ ಎತ್ತೋದಿಲ್ಲ. ಯಾಕ್ರಿ ಸ್ವಾಮಿ ಸುರೇಶ್, ಯಾಕೆ ಏನಾಗಿದೆ ನಿಮ್ಗೆ, ಏನು ಪ್ರಾಬ್ಲಮ್ ಏನು ನಿಮಗೆ ಅಂತೇಳಿ ಕೇಳಿದರೆ ಅವರು ಒಂದಿಷ್ಟು ಜನಕ್ಕೆಲ್ಲ ಕರೆಸ್ಬಿಡ್ತಾರೆ. ಅಲ್ಲಿ ಅನಧಿಕೃತವಾಗಿರುವಂತಹ ಒಂದಿಷ್ಟು ಜನ ಆಫೀಸ್ ಒಳಗಡೆ ಬರ್ತಾರೆ, ಏನ್ರಿ ನಿಮ್ದು ಏನದೋ ಅಂಥೇಳಿ ಅವಾಜ್ ಕೂಡ ಹಾಕ್ತಾರೆ. ಈ ಅವಾಜ್ ಹಾಕಿದ್ರ ಸಂಬಂಧಪಟ್ಟಂತೆ ನಾವು ಈ ಹಿಂದಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ಅವಾಜ್ ಹಾಕಿದ್ರು, ಒಳಗಡೆ ಬಂದಿರುವಂತಹ ಆ ಜನರು ಯಾರು ಏನು ಅನ್ನೋದ್ರ ಬಗ್ಗೆ ಕೂಡ ನಾವು ನಿಮಗೆ ವಿವರವಾಗಿರುವಂತಹ ಒಂದು ವಿಡಿಯೋವನ್ನು ತೋರಿಸಿದ್ವಿ. ಆ ವಿಡಿಯೋವನ್ನು ಇನ್ನೊಂದು ಸಾರಿ ಕೂಡ ನಿಮಗೆ ತೋರಿಸ್ತೀವಿ, ಇಲ್ಲಿ ನೋಡಿ. ಬಾಕಿ ವೇತನ ಸಂಬಂಧಪಟ್ಟ ಹಾಗೆ ಅವ್ರು ಬರ್ತಾರ ಹೈಕೋರ್ಟ್ ಆರ್ಡರ್ ಇತ್ತು ಮತ್ತೆ ಆದರೂ ನಮಗೆ ಅದ್ರ ಮೇಲೆ ಕ್ರಮ ತಗೊಳ್ಳೋ ಅಧಿಕಾರ ಇಲ್ಲ ಅವರು ಹೈಕೋರ್ಟ್ ಆದೇಶದ ಮೇಲೆ. ಏಕೆಂದರೆ ಪಾರ್ಟಿ ಎರಡನೇ ಅವರು ಇದ್ದಾರೆ, ನಮ್ಮ ಡೈರೆಕ್ಟರ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರು ಪಾರ್ಟಿ ಒಂದಿದ್ದಾರೆ. ಹಾಗಾಗಿ ಯಾವುದೇ ಕೋರ್ಟ್ನ ಆದೇಶ ಬಂದರೆ ಅವರ ಗಮನಕ್ಕೆ ತರದಲ್ಲೇ ಮಾಡಲಿಕ್ಕಾಗಲ್ಲ. ಆಮೇಲೆ ಇದು ಆರ್ಥಿಕಗಳಿಗಿಂತ ಹೆಚ್ಚಿನ ಯಾರು ಗಮನಕ್ಕೆ ತರಕಾಗಲ್ಲ, ಡೈರೆಕ್ಟರ್ ಗಮನಕ್ಕೆ ತರ DDPI ಡೈರೆಕ್ಟರ್. ಸಿ, ಆಲ್ರೆಡಿ ಕಮ್ಯುನಿಕೇಷನ್ ಹ್ಯಾಸ್ ಗೋನ್ ಟು DC. DC ಹ್ಯಾಸ್ ಆಲ್ರೆಡಿ ಕಮಿಟೆಡ್ ಇನ್ ಪಬ್ಲಿಕ್ ಆ್ಯಂಡ್ ಇನ್ ಪರ್ಸನ್ ಟು ಬಿ, ಬಿಕಾಸ್ ಐ ಆಮ್ ಆಲ್ಸೋ ಒನ್ ಕಂಪ್ಲೇನೆಂಟ್. ದೇರ್ ಇಸ್ ಅ ಪೆಂಡಿಂಗ್ ಪೊಲೀಸ್ ಕಂಪ್ಲೇಂಟ್ ಆಟ್ ಸಬರ್ಬನ್ ಆ್ಯಂಡ್ SP ಆಫೀಸು. ಸೊ ದ ಥಿಂಗ್ ಈಸ್, ಸಿ, ದ DC ಹ್ಯಾಸ್ ಕಮ್ಯುನಿಕೇಟೆಡ್ ಅಂತ ಹೇಳಿದರು. ಸೊ ಇಫ್ DDPI ಹ್ಯಾಸ್ ಟು ಟೇಕ್ ಅ ಡಿಸಿಷನ್, ವಾಟ್ ವಾಸ್ ದ ರೀಸನ್ ಫಾರ್ ಸೋ ಮಚ್ ಆಫ್ ಡಿಲೇ? ಸರ್, ಎನಿ ಅಲಿಗೇಷನ್ಸ್? ನಾನು ಬಂದು 3.5 months ಆಗಿದೆ. ಅವರು ನನಗೆ ನವೆಂಬರ್ ತಿಂಗಳು 30th ಲೆಟರ್ ಕೊಟ್ಟರು, ಯಾರೋ ನಿಮ್ಮ ತಳವಾರ್ ಅವರು. ನಾನು ಅವ್ರು ಬಂದ ಒಂದು 8 ದಿನಕ್ಕೆ ಕರೆಸ್ಪಾಂಡೆನ್ಸ್ ಮಾಡಿದ್ದೀನಿ. ಈಗ ಇಂಥವರು ಈಗ ಕೆಲಸ ಮಾಡಿದ್ದೀವಿ ಅನ್ನೋದನ್ನ ನಮ್ಗೆ ಸಲ್ಲಿಸಿದ್ದಾರೆ. ಹಾಗಾಗಿ ಅದು ಸೂಕ್ತ ಕ್ರಮ ತಗೊಂಡು ಅವರ ಬಾಕಿ ವೇತನ ಬಿಡುಗಡೆಗೆ ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನ ಕೊಡುವಂತ ಬರ್ತಿದ್ದೀನಿ. ನಿಮ್ಮ ಕಡೆಯಿಂದ ಬರೆದಿದೆ? ಹೋಗಿದ್ದೆ. ಯಾರಿಗೆ? DDPI ಡೈರೆಕ್ಟರ್. ಡೈರೆಕ್ಟ್ರಿಗೆ ನಾನು ಕಳಿಸಿದ್ದೀನಿ, ಡೈರೆಕ್ಟರ್ಗೆ. ಓಕೆ ಓಕೆ. ಆಮೇಲೆ ಡೈರೆಕ್ಟ್ರಿಂದ ಏನು ಬಂದಿದೆ, ಆಯ್ತು ಅವರು ಹಾಜರಾತಿ ಪ್ರಮಾಣ ಪತ್ರಗಳನ್ನ ಆಡಳಿತ ಮಂಡಳಿಯಿಂದ ದೃಢೀಕರಣ ಮಾಡಿ ಸಲ್ಲಿಸ್ಬೋದು. ಅದನ್ನು ಅವ್ರಿಗೆ ಹೇಳಿದ್ದೀನಿ, ತಾವು ಆಡಳಿತ ಮಂಡಳಿಯಿಂದ ದೃಢೀಕರಣ ಮಾಡಿ ನಮಗೆ ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ. ಅವರು ಏನು ಮಾಡಿದ್ದಾರೆ, ಸೆಲ್ಫ್ ಡಿಕ್ಲರೇಷನ್ ಮಾಡಿ ಕೊಟ್ಟಾರೆ. ಸೆಲ್ಫ್ ಡಿಕ್ಲರೇಷನ್ ಮಾಡಿ ಕೊಟ್ಟಾಗುತ್ತೆ. ಹಾಗಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದು ಸರಿ ಆಗೋದಿಲ್ಲ. ದಯಮಾಡಿ ನೀವು ಆಡಳಿತ ಮಂಡಳಿ ಯಾವುದೇ ಆಗಿರಲಿ, ಬರುತ್ತಲ್ವ ತಾವು, ಯಾರೇ ಆಗಿರಲಿ, ನನಗೆ ಆಡಳಿತ ಮಂಡಳಿ ಬಗ್ಗೆ ಇಶ್ಯೂ ಇಲ್ಲ. ಹಾಗಾಗಿ ನೀವು ಎಲ್ಲಿ ಕೆಲಸ ಮಾಡಿದ್ರೆ ಆಡಳಿತ ಮಂಡಳಿಯಿಂದ ದೃಢೀಕರಣ ಮಾಡಿ ದಯಮಾಡಿ ಸೆಲ್ಫ್. ಅಷ್ಟಾಗಿದೆ ಸರ್, ಅಷ್ಟಾಗಿದೆ. ಅಷ್ಟಾದ್ಮೇಲೆ ಅವರು ಒಂದು 8 ದಿನ ಕಳೆದ ಮೇಲೆ ಅಷ್ಟಾಗಿದೆ. ಅಷ್ಟಾದ್ಮೇಲೆ ಅವರು ಏನು ತಂದ್ಕೊಡ್ಲಿಲ್ಲ. ಆಮೇಲೆ ಈ ಮಧ್ಯೆ 5th December 5th ಇನ್ನೊಂದು ಕೋರ್ಟ್ ಆದೇಶ ಬಂದಿದೆ. ಅವ್ರಿಗೆ ಸಂಬಂಧಪಟ್ಟ ಮೂಲ ಸೇವಾ ಪುಸ್ತಕ ಯಾರ ಹತ್ರ ಇದೆ, ಅವರು ಸೇವಾ ಪುಸ್ತಕವನ್ನು ಇವರ ರೆಪ್ರೆಸೆಂಟೇಷನ್ ಮನವಿಯನ್ನು ಸ್ವೀಕಾರ ಮಾಡಿ ಅದನ್ನು ನೇರವಾಗಿ ನಿರ್ದೇಶಕರಿಗೆ ಆಡಳಿತ ಮಾಡಲಿ ಮುಕ್ತ ಕಳಿಸ್ಕೊಡ್ತಾರೆ. ಹಾಗಾಗಿ ಅವರು ಒಂದು ಲೆಟರ್ನ ನನಗೆ ಕೊಟ್ಟಿದ್ದಾರೆ.
ಸೇವಾ ಪುಸ್ತಕ ನಾವೇ ಇದೆ ಅಂತ ಮತ್ತು ನೀವು ಸೋಲ್ ಟ್ರಸ್ಟಿ ಅಂತ ಸೈನ್ ಮಾಡ್ಕೊಟ್ಟಿದ್ದೀವಿ. ಹಾಗಾಗಿ ಇನ್ನೊಂದು ಆಡಳಿತ ಮಾಡಲಿಕ್ಕೆ ನನಗೇನು ಮಾಹಿತಿ ಗೊತ್ತಿಲ್ಲ. ಅಷ್ಟಾಗಿದೆ, ನಾನೀಗ ಏನು ಮಾಡಿದ್ದೀನಿ, ತಾವು ಸಲ್ಲಿಸಿರುವ ಮನವಿ ಪರಿಶೀಲನೆ ಮಾಡಿದ್ದೀನಿ. ಹಾಗಾಗಿ ದಯಮಾಡಿ ಮತ್ತೊಂದು ಸಾರಿ ತಾವು ದೃಢೀಕರಣ ಮಾಡಿ ಸಲ್ಲಿಸಿದರೆ ನಿರ್ದೇಶಕರು ಗಮನಕ್ಕೆ ತರ್ತೀನಿ ಅಂತ ಹಿಂಬರ ತಳವಾರ ಅವರು ಕೊಟ್ಟಿದ್ದೆ. ನೋಡಿ, ಇದರ ಒಂದು ಹೇಳ್ಬಿಡ್ತೀನಿ ನಿಮಗೆ. ಏನು ಮ್ಯಾನೇಜ್ಮೆಂಟಿಂದ ಅವರು ದೃಢೀಕರಣ ಕೊಡಬೇಕು ಅಂತ ಹೇಳಿದ್ರಲ್ಲಿ ನೀವು ಅವನ್ನೆಲ್ಲ ನಾವು ಕೊಟ್ಟಿದ್ದೀವಿ. ಅದನ್ನು ಕೊಟ್ಟಿದ ಮೇಲೆಯೇ ನಿಮಗೆ ಅವ್ರಿಗೆ ಸ್ಯಾಲ್ರಿ ಮಾಡಿರಿ ಅಂತ ಬಂದಿರೋದು. ತೆಗೀರಿ ರೆಕಾರ್ಡ್ಸ್, ನಿಮ್ಮ ರೆಕಾರ್ಡ್ಸ್ನಾಗೆ ಹಂಗೆ ಫೈಲ್ ಇಟ್ಕೊಂಡು ಕುತ್ಕೋಬೇಡ್ರಿ. ನಿಮ್ಮ ಆಫೀಸ್ಗೆ ಏನೇನು ರೆಕಾರ್ಡ್ಸ್ ಕೊಟ್ಟಿರಿ ತೆಗಿಸ್ರಿ, ಅವ್ರು ಫಸ್ಟ್ ತೆಗಿಸ್ರಿ, ತರಿಸ್ರಿ. ಸರ್, ಹಿ ಮೈಟ್ ಹ್ಯಾವ್ ರಿಟರ್ನ್ ಅ ಲೆಟರ್ ಟು ಯು. ಸ್ವಲ್ಪ ಬಂದು ಸ್ವಲ್ಪ ನೋಡಿರಿ, ಸ್ವಲ್ಪ ಬೇಗ ಚೆಕ್ ಮಾಡ್ಕೊಂಡು ಸ್ವಲ್ಪ ನೋಡಿರಿ, ಸ್ವಲ್ಪ ಸೊ ನೋಡಿದ್ರಲ್ಲ ಯಾವ ರೀತಿ ಇವರನ್ನ ಇವರ ಬಾಯಿ ಮುಚ್ಚೋ ಸಲುವಾಗಿ ಯಾವ ರೀತಿ ಷಡ್ಯಂತ್ರ ನಡೀತಾ ಇದೆ ಅಂತೇಳಿ. ಯಾಕಿಷ್ಟು ಷಡ್ಯಂತ್ರ, ಯಾಕಿಷ್ಟು ಒತ್ತಡ, ಯಾಕಿಷ್ಟು ತಡಕ್ಕೆ ಕಾರಣ ಏನು ಸ್ವಾಮಿ ಅಂತೇಳಿ ಸುರೇಶ್ ಅವರು ಕೇಳಿದ್ರೆ ಈ ಬಗ್ಗೆ ಅವರು ಬಾಯಿ ಬಿಡೋದಿಲ್ಲ. ಸರ್ವೋದಯ ಶಿಕ್ಷಣ ಸಂಸ್ಥೆಯಲ್ಲಿ ಈ ಅಪ್ಪ ಪಾಪ ಕೆಲಸ ಮಾಡಿದ್ದೇ ತಪ್ಪಾಗಿ ಹೋಯ್ತಾ? ದಲಿತ ಅಧಿಕಾರಿಗಳು ಕೆಲಸನೇ ಮಾಡಬಾರ್ದ ಹಾಗಾದ್ರೆ? ಏಳು ತಿಂಗಳ ಪೆನ್ಷನ್ ಅಮೌಂಟ್ ಇಲ್ಲಾರ್ದೇನೆ ಹೆಂಗ್ ಸ್ವಾಮಿ ಅವರು ಜೀವನ ಮಾಡಬೇಕು? ಅವರ ಜೀವನ ನಡೆದ ಹೆಂಗೆ? ಅವರ EMI ಕಂತುಗಳನ್ನ ಕಟ್ಟೋದು ಹೆಂಗೆ? ಈ ಬಗ್ಗೆ ನಮ್ಮ ವರದಿ ಬಂದ ನಂತರ ಏನಿವು ಧಮಕಿ ಹಾಕೋಕಂತೇಳಿ ಈ ಅನಧಿಕೃತ ವ್ಯಕ್ತಿಗಳು ಏನು ಆಫೀಸ್ ಒಳಗಡೆ ಬಂದಿದ್ರಲ್ಲ, ಅವರ ವಿರುದ್ಧ ಕಂಪ್ಲೇಂಟ್ ಕೂಡ ಲಾಜ್ ಆಗ್ತದೆ. ಧಾರವಾಡದಲ್ಲಿ ಆ ಅನಧಿಕೃತ ವ್ಯಕ್ತಿಗಳು ಏನು ಬಂದು ಇವರ ಬಗ್ಗೆ, ಇವರ ವಿರುದ್ಧ ಇವರನ್ನು ಸಪ್ರೆಸ್ ಮಾಡೋ ಬಗ್ಗೆ ಏನು ಮಾತಾಡಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಧಮಕಿಗೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೇಂಟ್ ಕೂಡ DDPU ಸುರೇಶ್ ಅವರ ಮೇಲೆ ಆಗುತ್ತೆ. ಆದಾಗ್ಯೂ ಕೂಡ ಸರ್ಕಾರ ಡೋಂಟ್ ಕೇರ್, ಏನೇನು ಕ್ರಮ ಕೈಗೊಳ್ಳೋದಿಲ್ಲ. ಕಂಪ್ಲೇಂಟು ಯಾವ ಹಂತಕ್ಕೆ ಬಂದಿದೆ ಸ್ವಾಮಿ ಅಂತ ಕೇಳಿದರೆ ಅದ್ರ ಬಗ್ಗೆ ಜವಾಬು ಏನೂ ಇಲ್ಲ, ಉತ್ತರ ಕೊಡೋರು ದಿಕ್ಕಿಲ್ಲ. ಧಾರವಾಡ ಜಿಲ್ಲೆಯಲ್ಲಿ ಅದು ಯಾವ ರೀತಿ ಆಡಳಿತ ನಡೀತಾ ಇದೆಯೋ ಏನು ಅನ್ನುವಂಥದ್ದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಶಿಕ್ಷಣ ಕಾಶಿ ಅನ್ನುವಂತಹ ಒಂದು ಹೆಸರಿಟ್ಕೊಂಡಿರತಕ್ಕಂಥ ಧಾರವಾಡ ಜಿಲ್ಲೆಯಲ್ಲಿ ಆಡಳಿತ ಮಾತ್ರ ಯಾಕೆ ಕೇರ್ಲೆಸ್ ಆಗಿದೆ? ಒಂದು ಕಡೆ ಶಿಕ್ಷಣ ಕಾಶಿ, ಮತ್ತೊಂದು ಕಡೆ ಕೇರ್ಲೆಸ್ ಆಡಳಿತ. ಇದು ಎರಡೂ ನೋಡ್ತಾ ಇದ್ರೆ ನಿಜವಾಗ್ಲೂ ಯಾರೋ ಒಂದಿಬ್ರು ಅಧಿಕಾರಿಗಳು ಈ ರೀತಿ ಮಾಡೋದ್ರಿಂದ ಇಡೀ ಜಿಲ್ಲೆಗೆ ಒಂದು ರೀತಿ ಕೆಟ್ಟ ಹೆಸರು ಬರುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕ ಚರ್ಚೆಗಳು ಕೂಡ ಆಗ್ತಾ ಇದೆ. ತಳವಾರ ಅವರಿಗೆ ನ್ಯಾಯ ಕೊಡಿ, ತಳವಾರ ಅವರಿಗೆ ನ್ಯಾಯ ಕೊಡಿಸಿ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಕೂಡ ಹಾಕಲಾಗ್ತಾ ಇದೆ. ಸರ್ವೋದಯ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿರತಕ್ಕಂಥ ತಳವಾರ ಅವರಿಗೆ ಯಾಕೆ ಚಿತ್ರಹಿಂಸೆ? ಸರ್ವೋದಯ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೇ ತಪ್ಪಾಗಿ ಹೋಯ್ತಾ? ಹಾಗಾದ್ರೆ ಇವರು ಮಾಡಿರುವಂತ ತಪ್ಪಾದ್ರೂ ಏನಾದ್ರೂ ಇದೆಯಾ? ಅದಾದ್ರೂ ಹೇಳ್ರಿ. ಅದ್ರ ಬಗ್ಗೆ ಆದ್ರೂ ಏನಾದ್ರೂ ಎನ್ಕ್ವೈರಿ ಮಾಡೋದಿದೆಯಾ? ಅದಾದ್ರೂ ಮಾಡಿ ಅಂತೇಳಿ ತಳವಾರ ಅವರು ಖುದ್ದಾಗಿ ಹೇಳ್ಕೊಂಡಿದ್ದಾರೆ. ತಳವಾರ ಅವರ ಆ ಒಂದು ಆರ್ತನಾದ ಯಾರಿಗೂ ಕೂಡ ಕೇಳಿಸ್ತಾ ಇಲ್ಲ. ತಳವಾರ ಅವರು ಈ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ಕೇಳಿ. ತಮ್ಮ ಒಂದು ಮುಖಾಂತರ ನಾವೇನು ಮನವಿ ಮಾಡಿದ್ದೆವು, ಅದಾದಮೇಲೆ ಪೊಲೀಸ್ ಕಮಿಷನರ್ ಭೇಟಿಯಾಗಿ DDPU ಧಾರವಾಡ ಇವರು ನನ್ನ ಬರಬೇಕಾದಂಥ ವೇತನವನ್ನು ಮತ್ತು ಈ ಪೆನ್ಷನ್ ಪೇಪರ್ಗಳನ್ನ ಸಬ್ಮಿಟ್ ಮಾಡುವಲ್ಲಿ ವಿಳಂಬ ಮಾಡ್ತದ್ರೆ ಅನಾವಶ್ಯಕವಾಗಿ ಅಂತೇಳಿ ಹೇಳಿದ ಮೇಲೆ ಅವರು ಮೇಡಮ್ ಅವರು ಆ DCP ಲಾ ಆ್ಯಂಡ್ ಆರ್ಡರ್ ಶ್ರೀ ರಾಜೀವ್ ಅವರ ಸಾಹೇಬರನ್ನು ಕರೆದು ಇವ್ರದ್ದು ಪೆನ್ಷನ್ ಮತ್ತು ಇವ್ರ ವೇತನವನ್ನು ಕೊಡಲಿಕ್ಕೆ ಕೂಡಲೇ ಕ್ರಮ ತಗೊಳ್ರಿ ಅಂತ ಹೇಳಿದರು. ಆ ಪ್ರಕಾರ ನಮ್ಮ ಕಡೆಯಿಂದ ಒಂದು ಸ್ಟೇಟ್ಮೆಂಟನ್ನು ಕೂಡ ಹಾಗೆ ತೆಗೆದುಕೊಂಡಿದ್ದಾರೆ. ಆ ಸ್ಟೇಟ್ಮೆಂಟ್ ತೊಗೊಂಡುಕೊಂಡು January 25 ದಿವಸನ ಆ ಸ್ಟೇಟ್ಮೆಂಟ್ ತೆಗೆದುಕೊಂಡಿದ್ದಾರೆ. ಬಟ್ ಇವತ್ತಿನವರೆಗೂ ಏನು ಕ್ರಮ ಆಗಿದೆ ಅನ್ನೋದ್ರ ಬಗ್ಗೆ ನಮಗೆ ಇನ್ನೂ ಲಿಖಿತವಾಗಿ ತಿಳಿಸಿಲ್ಲ. ಮತ್ತು ನಾವು ಫೋನ್ ಮುಖಾಂತರ ಕೇಳಿದಾಗಲೂ ಸಹಿತ ಅವ್ರಿಗೇನು ಆರೋಗ್ಯ ಸ್ವಲ್ಪ ಸರಿ ಇಲ್ಲ, ಒಂದೆರಡು ದಿನ ಟೈಮ್ ಬೇಕು ಅಂತ ಹೇಳಿದರು. ಸೊ ಅದಾದಮೇಲೂ ಸಹಿತ ನಮಗೆ ಯಾವುದೇ ರೀತಿ ಅವರಿಂದ ಒಂದು ಲಿಖಿತವಾದಂಥ ಒಂದು ಉತ್ತರ ಸಿಕ್ಕಿಲ್ಲ ಮತ್ತು ನಮಗೆ ಯಾವುದೇ ರೀತಿ ಮಾಹಿತಿ ಕೂಡ ಬಂದಿಲ್ಲ ಅನ್ನೋದನ್ನು ತಮ್ಮ ಮುಖಾಂತರ ತಿಳಿಸಲಿಕ್ಕೆ ಇಚ್ಛೆಪಡ್ತಾಯಿದೆ. ಸೊ ಸಾಧ್ಯ ಆದಷ್ಟು ಕನಿಷ್ಠ ಪಕ್ಷ ನನ್ನ ವೇತನವನ್ನು ಕೊಟ್ಟು ನನ್ನ ಜೀವನ ನಡೆಸಲಿಕ್ಕೆ ಸಹಾಯ ಮಾಡಬೇಕಂತೇಳಿ ನಾ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸರ್.
ಕಂಪ್ಲೇಂಟ್ ಆಗೈತೆ ಅಂತ ಕಂಪ್ಲೇಂಟು ನಮ್ಮ ವೇತನವನ್ನು ಕೊಡಲಿಕ್ಕೆ ಹೋದಾಗ ವೇತನ ಕುರಿತು ಡಿ ಡಿ ಪಿ ಓ ಅವ್ರನ್ನ ವಿಚಾರ ಮಾಡಲಿಕ್ಕೆ ಹೋದಾಗ ಅವರು ಕೆಲವು ಅನಧಿಕೃತ ವ್ಯಕ್ತಿಗಳನ್ನು ಕರೆಸಿ ನಮಗೆ ಉತ್ತರ ಹೇಳಿಸಿದ್ದರಿಂದ ಭರತ್ ಅಂತಕ್ಕಂಥವ್ರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಅದು ಎಫ್ ಐ ಆರ್ ಕೂಡ ಆಗಿದೆ. ಬಟ್ ಎಫ್ ಐ ಆರ್ ಆದ ಮೇಲೆ ಮುಂದೆ ಏನಾಗಿದೆ ಅದ್ರ ಬಗ್ಗೆ ಕೂಡ ನಮಗೆ ಸ್ಪಷ್ಟವಾದಂಥ ಮಾಹಿತಿ ಇವತ್ತಿನವರು ಸಿಕ್ಕಿಲ್ಲ ಸರ್. ಕೇಳಿದ್ರಲ್ಲ ವೀಕ್ಷಕರೇ, ಪರಿಸ್ಥಿತಿ ಈ ರೀತಿ ಇದೆ. ತಮ್ಮ ವಿರುದ್ಧ ತಮ್ಮನ್ನು ಒಂದು ಸಪ್ರೆಸ್ ಮಾಡೋ ಸಲುವಾಗಿ ತಮ್ಮನ್ನು ಹತೋಟಿಯಲ್ಲಿ ಇಡಬೇಕು, ತಾವು ಏನೂ ಕೇಳಬಾರ್ದು. ಅಂದರೆ ಸರ್ಕಾರದಿಂದ ಬರುವಂತಹ ಸಹಾಯ ಸಹಕಾರ ಅಲ್ಲ ಇದು ಸರ್. ಅವರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಕೊಡಬೇಕಾಗಿರುವಂತಹ ಪೇಮೆಂಟ್ ಇದು. ಸುಮ್ಮನೆ ಕೇಳ್ತಾ ಇಲ್ಲ ಅವರು, ಇವರೇನು ಕೂಲಿ ಕೇಳ್ತಾ ಇಲ್ಲ, ಇವ್ರು ಮಾಡಿರುವಂಥ ಕೆಲಸಕ್ಕೆ ವೇತನವನ್ನು ಕೇಳ್ತಾ ಇದ್ದಾರೆ. ಆಮೇಲೆ ಇವರ ಪಿಂಚಣಿಯನ್ನು ಕಂಪ್ಲೀಟಾಗಿ ರಿಸರ್ವ್ ಮಾಡಿಟ್ಟಿದ್ದಾರೆ, ಅದನ್ನು ಪೆಂಡಿಂಗಲ್ಲಿ ಇಟ್ಟಿದ್ದಾರೆ, ಯಾಕೇನಂತ ಗೊತ್ತಿಲ್ಲ. ಇವರು ಕಮಿಷನರ್ ರೇಣುಕಾ ಸುಕುಮಾರ್ ಅವ್ರ ಹತ್ರ ಕೂಡ ಹೋಗ್ತಾರೆ. ಹೋಗಿ, ಮೇಡಮ್ ಈ ರೀತಿ ನಾನೊಬ್ಬ ದಲಿತ ಅಧಿಕಾರಿ ಇದ್ದೀನಿ, ನನಗೆ ಅನ್ಯಾಯ ಆಗಿದೆ ಅಂಥೇಳಿ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಸೊ ಕಂಪ್ಲೇಂಟನ್ನು ಒಬ್ಬ ಡಿ ಸಿ ಪಿಗೆ ಅವರು ವರ್ಗಾವಣೆ ಕೂಡ ಮಾಡ್ತಾರೆ. ಆ ಕಂಪ್ಲೇಂಟು ಎಲ್ಲಿಗೆ ಬಂದಿದೆ, ಏನಾಗಿದೆ, ಏನು ಉತ್ತರ ಇಲ್ಲ, ಜವಾಬ್ ಇಲ್ಲ, ಯಾರೂ ಆ ಬಗ್ಗೆ ಕೇಳೋರು ಇಲ್ಲ, ಏನು ಕೇಳಿದ್ರು ಹೇಳೋರಿಲ್ಲ. ಅಂದರೆ ಏನು ಏನು ನಡೀತಾ ಇದೆ ಹೇಳ್ರಿ ಧಾರವಾಡ ಜಿಲ್ಲೆಯಲ್ಲಿ. ಹಾಗಾದರೆ ಇದನ್ನು ಸಂತೋಷ್ ಲಾಡ್ ಅವರು ಗಂಭೀರವಾಗಿ ವಿಚಾರವನ್ನು ಪರಿಗಣಿಸಬೇಕು. ಇಲ್ಲದೇ ಇದ್ದರೆ ಆಡಳಿತ ಯಂತ್ರ ಅಧಃಪತನಕ್ಕೆ ಹೋಗೋದಂತರೂ ಗ್ಯಾರಂಟಿ. ಕೇಸ್ಗಳು ಕೂಡ ರಿಜಿಸ್ಟರ್ ಆಯಿತು, ಸಮಾಜ ಕಲ್ಯಾಣ ಇಲಾಖೆ ಕೂಡ ಡೈರೆಕ್ಟ್ ಮಾಡುತ್ತೆ, ನಿರ್ದೇಶನ ಕೊಡುತ್ತೆ, ಏನಿದೆ ಸಾರ್ಟ್ ಔಟ್ ಮಾಡಿ ಆ ಡಿ ಡಿ ಪಿ ಯು ಸುರೇಶ್ ಅಂಥೇಳಿ. ಆದಾಗ್ಯೂ ಕೂಡ ಡೋಂಟ್ ಕೇರ್. ಇವರ ಜೀವನ ಹೇಗೆ ಹೇಳಿ, ಈಗ ತಳವಾರ ಅವರು ಹೆಂಗೆ ಬದುಕಬೇಕು, ಅವ್ರ ಫ್ಯಾಮಿಲಿ ಹೇಗೆ? ಇದು ಕಂಡಿದ್ದಿಷ್ಟು ಕಂಡಿದ್ದು ಅಂದರೆ ತಳವಾರ ಅವರು ನಮಗೆ ಭೇಟಿ ಮಾಡಿ ಅವರ ಏನು ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ ಅಂಥೇಳಿ ಇದು ಬಯಲಿಗೆ ಬಂದಿದೆ. ಬಯಲಿಗೆ ಬರಲಾರ್ದು ಇನ್ನೆಷ್ಟಿದೆಯೋ ಏನೋ ಗೊತ್ತಿಲ್ಲ. ಸೊ ಪರಿಸ್ಥಿತಿ ಹೀಗಿದೆ, ಜಿಲ್ಲಾಡಳಿತ ಮೌನವಾಗಿದೆ, ಜಿಲ್ಲಾ ಪೊಲೀಸ್ ಮೌನವಾಗಿದೆ, ಹೈಕೋರ್ಟ್ ನಿರ್ದೇಶನಗಳು ಒಂದು ರೀತಿ ಡಸ್ಟ್ಬಿನಿಗೆ ಬಿದ್ದಿದೆ, ಸಿ ಎಂ ಖಡಕ್ ಆದೇಶ ಅದು ಕೂಡ ಡಸ್ಟ್ಬಿನಿಗೆ ಬಿದ್ದಿದೆ. ಎಲ್ಲವೂ ಯಾವುದೇ ಲೆಟರ್ಗಳಿರಲಿ, ಹೈಕೋರ್ಟ್ ಇರಲಿ, ಸಿ ಎಂ ಇರಲಿ, ಸಮಾಜ ಕಲ್ಯಾಣ ಇರಲಿ, ಅಥವಾ ಯಾರು ಹೇಳಿದರು ಕೂಡ ಇಲ್ಲಿ ಮಾತ್ರ ಯಾರದೇ ನಿರ್ದೇಶನಗಳು, ಯಾರ ಒಂದು ಆಜ್ಞೆಗಳು ಕೂಡ ಇಲ್ಲಿ ನಡೆಯೋದಿಲ್ಲ ಅನ್ನುವಂಥದ್ದು ಡಿ ಡಿ ಪಿ ಯು ಸುರೇಶ್ ಅವರು ಪದೇ ಪದೇ ಅದನ್ನು ಸಾಬೀತು ಮಾಡ್ತಾ ಇದ್ದಾರೆ. ಡಿ ಡಿ ಪಿ ಯು ಮೇಲೆ ಆಗಿರುವಂತಹ ಕಂಪ್ಲೇಂಟ್ನ ಸ್ಥಿತಿಗತಿ ಏನಿದೆ, ಯಾಕೆ ಅವ್ರನ್ನ ನೀವು ಇನ್ನೂ ಅರೆಸ್ಟ್ ಮಾಡಿಲ್ಲ ಅಂತ ಕೇಳಿದರೆ ಅದಕ್ಕೆ ಜವಾಬ್ ಕೊಡೋರು ಇಲ್ಲ. ಹಾಗಾದರೆ ಅವರಿಗೆ ನ್ಯಾಯ ಕೊಡೋರು ಯಾರು, ನ್ಯಾಯ ಕೊಡಿಸೋರು ಯಾರು? ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ದಲಿತರಿಗೆ ಈ ರೀತಿಯ ಅನ್ಯಾಯಗಳು ಕೂಡ ಆಗ್ತಾ ಇದೆ, ಆದರೂ ಕೂಡ ಎಲ್ಲರೂ ಕೂಡ ಒಂದು ರೀತಿ ಜಾಣ ಮೌನ, ಜಾಣ ಕುರುಡುತನ ಅದನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತಂದರೆ ಇದನ್ನು ಏನು ಹೇಳೋಣ, ನೀವೇ ಹೇಳಿ. ಇದನ್ನು ಸೋಷಿಯಲ್ ಕ್ಯಾಂಪೇನಿಂಗ್ ಮಾಡಿದಾಗ ಮಾತ್ರ ಈ ಒಂದು ವ್ಯಕ್ತಿಗೆ, ಈ ದಲಿತ ಅಧಿಕಾರಿಗೆ ಒಂದು ನ್ಯಾಯ ಸಿಗೋಕ್ಕೆ ಸಾಧ್ಯ. ವೀಕ್ಷಕರೇ, ನೀವು ಕೂಡ ನಮ್ಮ ಜೊತೆ ಬನ್ನಿ, ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ತಳವಾರ ಅವರಿಗೆ ಎಲ್ಲರೂ ಸೇರಿ ನ್ಯಾಯವನ್ನು ಕೊಡಿಸೋಣ. ನ್ಯಾಯ ಸಿಗೋವರೆಗೂ ಬಿಡೋದು ಬೇಡ. ನೀವು ಕೂಡ ಡಿ ಡಿ ಪಿ ಯು ಸುರೇಶ್ ಅವರಿಗೆ ಟ್ಯಾಗ್ ಮಾಡಿ, ಇದಕ್ಕೆ ಸಂಬಂಧಪಟ್ಟಿರುವಂತಹ ಏನು ಜಿಲ್ಲಾ ಅಧಿಕಾರಿ ಇದ್ದಾರೆ ಅವ್ರನ್ನ ಕೂಡ ಟ್ಯಾಗ್ ಮಾಡಿ, ಸರ್ಕಾರಕ್ಕೆ ಟ್ಯಾಗ್ ಮಾಡಿ, ಶಿಕ್ಷಣ ಸಂಸ್ಥೆಗೆ, ಶಿಕ್ಷಣ ಇಲಾಖೆಗೆ, ಎಲ್ಲರಿಗೂ ಕೂಡ ಟ್ಯಾಗ್ ಮಾಡಿ ಅಂಥೇಳಿ ನಿಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ತಳವಾರ್ ಅವರಿಗೆ ನ್ಯಾಯ ಸಿಗಲಿ. ಜಸ್ಟಿಸ್ ಫಾರ್ ತಳವಾರ್.